ಸರ್ಕಾರದವರು ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರು 5 ಗ್ಯಾರಂಟಿಗಳನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ಸಚಿವ ಸಂಪುಟ ಸಭೆ ನಂತರ 5 ಗ್ಯಾರಂಟಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್ ನಮಸ್ಕಾರ, ನಾನು ಕೆ ಸಿ ಮೂರ್ತಿ ಅಂದ್ಬಿಟ್ಟು ಕನ್ನಡ ಪರ ಹೋರಾಟಗಾರರು ರಕ್ಷಣಾ ವೇದಿಕೆ ಅಧ್ಯಕ್ಷರು. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಭಾರಿ ವಿಶೇಷವಾಗಿ ಏನು ಅವರು ಹೇಳದಂತೆ ನಡ್ಕೊಂಡಿದ್ದಾರೆ ಅದು ನಮ್ಗೆ ಭಾರಿ ಖುಷಿ ಆಗ್ತಾಯಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಮೊನ್ನೆ ಉಪಮುಖ್ಯಮಂತ್ರಿಗಳಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಸಚಿವರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಸರ್. ಯಾಕೆಂದರೆ ಕನ್ನಡ ನಾಡಿನಲ್ಲಿ ತಿರುಗಿ ನೋಡ್ತಾಯಿದ್ರು ಮತದಾರರು, ಮತದಾರರು ದೇವರು, ಮತದಾರರು ತಿರುಗಿ ನೋಡ್ತಾಯಿದ್ರು. ಅವ್ರ ಹಕ್ಕನ್ನ ಅವರು ಪಡ್ಕೊಳಕ್ಕೆ ಕಾಯ್ತಾಯಿದ್ರು. ಇವರೇನು ಹೇಳಿಕೆಗಳು ಕೊಟ್ಟಿದ್ರು, 5 ಭರವಸೆಗಳನ್ನ ಕೊಟ್ಟಿದ್ರು, ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಅದನ್ನ ತಿರುಗಿ ನೋಡ್ತಾಯಿದ್ರು. ಅನ್ನಭಾಗ್ಯ ಇರ್ಬೋದು, 10 ಕೆಜಿ ಕರೆಂಟ್ ಇರ್ಬೋದು, ಆಮೇಲೆ 2,000 ರೂಪಾಯಿ ಏನು ಅವರು ಬಾಂಡ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಅದಿರ್ಬೋದು, ಆಮೇಲೆ ಉಚಿತ ಮಹಿಳೆಯರಿಗೆ ಬಸ್ಸು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದಿರ್ಬೋದು, ಆಮೇಲೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ, ಅದು ಏನು ಯಾರು ಪಾಪ ಕೆಳಮಟ್ಟದಲ್ಲಿರುವಂಥ ಎಲ್ಲ ಮಕ್ಳಿಗೂ ಮತ್ತು ಏನು ಅಂಕಿಅಂಶಗಳನ್ನ ತಾಂಡಿರ್ತಾರೋ ರಾಜ್ಯದಲ್ಲಿ ಅಂಥವ್ರಿಗೆ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಯೋಜನೆಗಳನ್ನೆಲ್ಲ ಮಾಡಿದ್ರು. 5 ಬೇಡಿಕೆಗಳು ಇತ್ತು, ಇನ್ನೂರು ವಿದ್ಯುತ್ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಎಲ್ಲ ಇವತ್ತು 3 ಇದನ್ನ 5 ಅವರು ಇವತ್ತು ಸಂಪೂರ್ಣವಾಗಿ ಅವರು ಏನು ಹೇಳಿದರೋ ಅದನ್ನ ಆ ರೀತಿ ನಡ್ಕೊಂಡಿದ್ದಾರೆ. ಕರ್ನಾಟಕಕ್ಕೂ ಇಡೀ ದೇಶದ ಜನರು ಎಲ್ಲ ಏನು ತಿರುಗಿ ನೋಡ್ತಾಯಿದ್ರು ಇವತ್ತು ಅದನ್ನ ತಿರುಗಿ ನೋಡೋಗ್ತಾಯಿದ್ರು, ಯಾವಾಗ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ಕಾತರದಲ್ಲಿ ಕಾಯ್ತಾಯಿದ್ರು. ಅಂಥದನ್ನ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ರು, ಏನು ಅವರು ಪ್ರಣಾಳಿಕೆಯಲ್ಲಿ ಏನಿತ್ತೋ ಅದನ್ನೆಲ್ಲ ಇವತ್ತು ಅದನ್ನ ಪೂರ್ಣ ಅವಧಿಗೆ ತಾಂಬಂದಿದ್ದಾರೆ. ಭಾರಿ ಖುಷಿ ಆಗ್ತಾಯಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಏನು ಇವತ್ತು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದಾರೋ ಅದು ಸಂಪೂರ್ಣವಾಗಿ ಅದು ಯಾವುದೇ ರೀತಿ ನಿಲ್ಲಬಾರ್ದು. ಕಾರ್ಯರೂಪಕ್ಕೆ ಏನು ತಂದಿದ್ದಿರೋ ಅದು ತಲುಪುವಂಥದ್ದು ಆಗಬೇಕು, ಸಾಮಾನ್ಯ ಜನರಿಗೆ ಅದು ಮುಟ್ಟುವಂಥದ್ದು ಆಗಬೇಕು. ದಯಮಾಡಿ ಇವೇನು ನೀವು ಕಾರ್ಯರೂಪಕ್ಕೆ ಕೊಟ್ಟಿದ್ದೀರೋ ಅದೆಲ್ಲ ಸಾಮಾನ್ಯ ಜನರಿಗೆ ಮತದಾರರಿಗೆ ನೀವು ಹೇಳಿದಂಥ ಕರ್ನಾಟಕದಲ್ಲಿ ಯಾರು ಇವತ್ತು ಮತದಾರರು ನಿಮಗೆಲ್ಲ ಬೆಂಬಲಿಸಿದಾರೋ, ಇವತ್ತು ಎಲ್ಲ ನಿಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡಿದಾರೋ ಅಂಥವ್ರಿಗೆ ಮತ್ತು ಎಲ್ಲ ನಮ್ಮ ಕರ್ನಾಟಕ ಜನರು ಮತದಾರರಿಗೆ ನೀವು ಅದು ತಲುಪುವಂಥದ್ದು ಆಗಬೇಕು. ನೀವೇನು ಬೇಡಿಕೆಗಳನ್ನ ಇಟ್ಟಿದ್ದೀರೋ ಅದು ನಾವು ಅದು ನೀವು ಕಾರ್ಯರೂಪಕ್ಕೆ ತಂದಿರೋದಕ್ಕೆ ದೊಡ್ಡದು ಒಂದು ಅಭಿನಂದನೆಗಳು ನಮ್ಮ ಹೃದಯದಿಂದ ಅವ್ರಿಗೆ ತಲುಪಿಸ್ತೀನಿ. ಕನ್ನಡ ನಾಡಿನಲ್ಲಿ ಇವತ್ತು ಅಚ್ಚುಕಟ್ಟಾಗಿ ನೀವು 136 ಸೀಟು ಇವತ್ತು ಏನು ನೀವು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಇಡೀ ದೇಶದ ಜನರು ನಮ್ಮ ಕರ್ನಾಟಕನ ಕನ್ನಡಿಗರನ್ನ ತಿರುಗಿ ನೋಡ್ತಾಯಿದ್ರು. ಇವೆಲ್ಲ ಪ್ರಣಾಳಿಕೆಯನ್ನು ನೀವು ತಗೊಂಬಂದಿದ್ದು ಕಾರ್ಯರೂಪಕ್ಕೆ ತಂದಿದ್ದೀರಾ, ಇವತ್ತು ಏನು ನಡ್ಕೊಂಡಿದ್ದೀರಾ. ಮಹಾಶುಕ್ರವಾರ ಶುಕ್ರದಶೆ ಇವತ್ತು, ಇವತ್ತು ಕನ್ನಡಿಗರಿಗೆ ಶುಕ್ರದಶೆ, ಇವತ್ತು ಭಾರಿ ಖುಷಿ ಆಗ್ತಾಯಿದೆ. ನಮಗಂತೂ ಭಾರಿ ಸಂತೋಷ ಆಗ್ತಾಯಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು, ಇವತ್ತೇನು ಅದ್ಭುತವಾದಂಥ ಒಂದು ಯೋಜನೆನ ಈ ನಾಡಿಗೆ ಕೊಟ್ಟಿದ್ದಾರೆ. ಈ ರಾಜ್ಯದ ದೊರೆಗಳು ನೀವು ಇವತ್ತು ಇನ್ನು ನಮ್ಮ ಹೃದಯದಿಂದ ಹೇಳ್ತೀನಿ, ನೀವು ಇಷ್ಟು ಕೊಟ್ಟಿದ್ದೀರ ಕನ್ನಡ ನಾಡಿಗೆ ಕೊಡುಗೆನ, ನೀವು ಏನು ಜನರದ ಏನು ತೆರಿಗೆ ಹಣದಲ್ಲಿ ಬರುವಂಥದ್ರಲ್ಲಿ ನೀವೇನು ಈ ಸೌಲತ್ಗಳನ್ನ ಕೊಡೋವಂಥದ್ದು ನಾವೇನು ತೀರ್ಮಾನ ಮಾಡಿ ಧೈರ್ಯವಾಗಿ ಗಟ್ಟಿ ಧ್ವನಿಯಿಂದ ನೀವು ಬೇರೆ ಪಕ್ಷದವರು ಕೂಡ ಎಲ್ಲಿ ಕೊಡ್ತಾರೋ ಎಲ್ಲಿ ಕೊಡ್ತಾರೋ ಅಂತ ಯೋಜನೆಯಲ್ಲಿದ್ದರು, ಆದರೂ ಕೂಡ ನೀವು ಕಾರ್ಯರೂಪಕ್ಕೆ ತಂದಿದ್ದೀರಾ. ದಯಮಾಡಿ ತಮಗೂ ತಮ್ಮ ಪಕ್ಷಕ್ಕೂ ತಮ್ಮ ಪಕ್ಷದ ಕಾರ್ಯಾಲಯಕ್ಕೂ ಅಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಇನ್ನೊಂದು ವಿಶೇಷವಾಗಿ ಈ ನಾಡಿನಲ್ಲಿ ಕನ್ನಡಿಗರಿಗೆ ಒಂದು ಉದ್ಯೋಗ ಡಾಕ್ಟರ್ ಸರೋಜಿನಿ ಮೈಸಿ ಜಾರಿಗೆ ಅದನ್ನ ತರಲೇಬೇಕು. ತಾವು ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿ ವರ್ಗ ಇವತ್ತು ಅದನ್ನ ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥದ್ದು ಆಗಬೇಕು, 100 ಉದ್ಯೋಗ ಅನುಷ್ಠಾನ ತರಲೇಬೇಕು ಅಂದ್ಬಿಟ್ಟು ನಾನು ಎಲ್ಲ ಖಾಸಗಿ ಕಂಪ್ನಿಗಳು ತುಂಬ ಬರ್ತಾ ಇದ್ದಾವೆ ಇವತ್ತು. ಇವಾಗ ಖಾಸಗಿ ಕಂಪ್ನಿಗಳು ನೋಡಿ ವಿದ್ಯುತ್ತು ನೀರು ಎಲ್ಲ ಜಾಗ ಎಲ್ಲ ಕೊಡ್ತಾ ಇದ್ದೀವಿ. ಹೊರಗಡೆಯಿಂದ 80% ಜನನೇ ಕರ್ಕೊಂಬರ್ತಾ ಇದ್ದಾರೆ, ಇಲ್ಲಿ 20% ಮಾತ್ರ ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇದೆ. ಅದಾಗಬಾರ್ದು, ಅವ್ರಿಗೂ ಕೊಡಿ.
ನಮ್ಮ ಕನ್ನಡಿಗರಿಗೆ ಹೆಚ್ಚಿನ ರೀತಿ ನೀವು ಸವಲತ್ತನ್ನ ನೀಡಬೇಕು ಅಂದ್ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಆಮೇಲೆ ಉಪಮುಖ್ಯಮಂತ್ರಿಗಳು ಗಟ್ಟಿ ಧ್ವನಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನಾನು ಮನವಿ ಮಾಡ್ಕೋತೀನಿ. ಇದು ಕನ್ನಡಿಗರಿಗೆ ನೂರಕ್ಕೆ ನೂರು ಎಲ್ಲ ಆಡಳಿತದಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ಇರ್ಬೋದು, ರಾಜ್ಯ ಸರ್ಕಾರದ ಆಡಳಿತ ಇರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಎಲ್ಲ ಏನು ಇಂಡಸ್ಟ್ರಿಗಳು ಅವು ಇವು ಎಲ್ಲ ನೀವು ಬರ್ತಾ ಇದ್ದಾವೆ ಇಲ್ಲಿ ಉದ್ದಿಮೆದಾರರು, ಅದರಲ್ಲೆಲ್ಲ ಕನ್ನಡೀಕರಣ ಆಗಬೇಕು. ದಯಮಾಡಿ ನೀವು, ನಾನು ಮನವಿ ಮಾಡ್ಕೋತೀನಿ ತಮ್ಮಲ್ಲಿ. ಏನು ಬಂದಿರೋದು ಭಾರಿ ಸಂತೋಷ ಆಗ್ತಾ ಇದೆ. ಇವತ್ತು ನೀವೇನು ಹೇಳ್ದಂತೆ ನಡ್ಕೊಂಡಿದ್ದೀರಾ ಅದು ದೊಡ್ಡ ಒಂದು, ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲ ಟೀಕೆಗಳು ನಡೀತಾ ಇತ್ತು, ಇವ್ರು ಮಾಡೋಕ್ಕಿಲ್ಲ ಮಾಡೋಕ್ಕಿಲ್ಲ ಅಂಥದ್ರಲ್ಲಿ ನೀವು ತೋರಿಸಿದ್ದೀರಾ ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮ ಎಲ್ಲ ಕಾರ್ಯಾಲಯಕ್ಕೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.